ಭಾರತದ ಟಾಪ್ 10 ನಟರ ಲಿಸ್ಟ್ ಬಿಡುಗಡೆಯಾಗಿದೆ. ವಿಶೇಷ ಅಂದ್ರೆ ಈ ಲಿಸ್ಟ್ ನಲ್ಲಿ ಸೌತ್ ಸಿನಿಮಾ ನಟರೇ ಹೆಚ್ಚಿದ್ದಾರೆ. ಈ ಲಿಸ್ಟ್ ನಲ್ಲಿ ಬಾಲಿವುಡ್ ನಟರ ಹೆಸರು ಹುಡುಕಿ ತೆಗೆಯುವಂತಿದೆ. ಹ್ಯಾಪಿ ನ್ಯೂಸ್ ಏನಂದ್ರೆ ಕನ್ನಡದ ಖ್ಯಾತ ನಟನ ಹೆಸರು ಈ ಲಿಸ್ಟ್ ಸೇರ್ಕೊಂಡಿರೋದು ಅಚ್ಚರಿ. ಭಾರತದ ಟಾಪ್ 10 ನಟರ ಪಟ್ಟಿಯಲ್ಲಿ ನಟ ವಿಜಯ್ ಅಗ್ರಸ್ಥಾನದಲ್ಲಿದ್ದಾರೆ. ಅವರ ಲೇಟೆಸ್ಟ್ ಸಿನಿಮಾ ಬೀಸ್ಟ್ ಅಷ್ಟಾಗಿ ಹಿಟ್ ಆಗದಿದ್ರೂ ಅವರ ಕುರಿತ ಕ್ರೇಜ್ ಮಾತ್ರ ಸ್ವಲ್ಪವೂ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಾಹುಬಲಿ ಸ್ಟಾರ್ ಪ್ರಭಾಸ್ ಅವರು ಟಾಪ್ 10 ಲಿಸ್ಟ್ ನಲ್ಲಿ ಎರಡನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಟ್ರಿಬಲ್ ಆರ್ ಮೂಲಕ ಮಿಂಚಿದ ಜೂನಿಯರ್ ಎನ್ಟಿಆರ್ ಮೂರನೇ ಸ್ಥಾನದಲ್ಲಿದ್ದಾರೆ. ಕಡಿಮೆ ಸಿನಿಮಾಗಳನ್ನು ಮಾಡಿದ್ರೂ ಮಾಡುವ ಸಿನಿಮಾ ಸೂಪರ್ ಹಿಟ್ ಆಗಿರುವಂತೆ ನೋಡಿಕೊಳ್ತಾರೆ ಈ ಟಾಲಿವುಡ್ ನಟ. ಪುಷ್ಪಾ ಮೂಲಕ ಸಖತ್ ಕ್ರೇಜ್ ಸೃಷ್ಟಿಸಿದ ಅಲ್ಲು ಅರ್ಜುನ್ ಲಿಸ್ಟ್ ನ ನಾಲ್ಕನೇ ಸ್ಥಾನದಲ್ಲಿದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಲ್ಲು ಮಿಂಚಿದ್ದು ಇದೇ ಮೊದಲು. ಕೆಜಿಎಫ್ ಟೂ ಮೂಲಕ ಹವಾ ಸೃಷ್ಟಿಸಿದ ಯಶ್ ಐದನೇ ಸ್ಥಾನದಲ್ಲಿದ್ದಾರೆ. ಟಾಪ್ 10 ನಟರ ಪಟ್ಟಿಯಲ್ಲಿ ಯಶ್ ಐದನೇ ಸ್ಥಾನ ಪಡೆದಿರೋದು ನಿಜಕ್ಕೂ ಸ್ಯಾಂಡಲ್ವುಡ್ ಗೆ ಹೆಮ್ಮೆ. ನಟ ರಾಮ್ ಚರಣ್ ಅವರು ಆರನೇ ಸ್ಥಾನದಲ್ಲಿದ್ದಾರೆ. ಟ್ರಿಬಲ್ ಆರ್ ನಲ್ಲಿ ನಟ ತಮ್ಮ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಅಕ್ಷಯ್ ಕುಮಾರ್ ಅವರು ಲಿಸ್ಟ್ ಸೇರಿಕೊಂಡ ಬಾಲಿವುಡ್ ನ ಏಕೈಕ ನಟ. ಇವರು ಲಿಸ್ಟ್ ನ ಏಳನೇ ಸ್ಥಾನದಲ್ಲಿದ್ದಾರೆ. ಟಾಲಿವುಡ್ ನಟ ಮಹೇಶ್ ಬಾಬು ಅವರು ಎಂಟನೇ ಸ್ಥಾನದಲ್ಲಿದ್ದಾರೆ. ಕೆಲವೇ ಕೆಲವು ಸಿನಿಮಾಗಳನ್ನ ಮಾಡಿದ್ರೂ ನಟನ ಪಾಪ್ಯುಲಾರಿಟಿಗೆ ಕಮ್ಮಿ ಏನಿಲ್ಲ. ಕಾಲಿವುಡ್ ನಟ ಸೂರ್ಯ ಅವರು ಲಿಸ್ಟ್ ನ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ. ಸುರೈ ಪೋಟ್ರು ಜೈ ಭೀಮ್ ನಂತಹ ಸಿನಿಮಾಗಳನ್ನ ಮಾಡಿದ ಸೂರ್ಯ ರಾಲೆಕ್ಸ್ ಆಗಿಯೂ ವಿಕ್ರಮ್ ಸಿನಿಮಾದಲ್ಲಿ ಮಿಂಚಿದ್ದಾರೆ. ಅಜಿತ್ ಕುಮಾರ್ ಅವರ ವಲಿಮೈ ಸಿನಿಮಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಕಾಲಿವುಡ್ ನಟ ಹತ್ತನೇ ಸ್ಥಾನದಲ್ಲಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಟಾಪ್ 10 ನಟರ ಲಿಸ್ಟ್ ನಲ್ಲಿ ಬಾಲಿವುಡ್ ನಟರ ಸುದ್ದಿಯೇ ಇಲ್ಲ. ಅಕ್ಷಯ್ ಕುಮಾರ್ ಮಾತ್ರವೇ ಏಳನೇ ಸ್ಥಾನದಲ್ಲಿದ್ದಾರೆ. ಕೊಲಂ ಬ್ಯೂರೋ, ಟಿವಿ 12 ಕನ್ನಡ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.